ಮೇಡಮ್, ಈಗಿನ ಯುವಕರಿಗೆ ನಾನೇನು ಸಜೆಷನ್ ಕೊಡ್ತೀನಿ ಅಂದರೆ, ಇವತ್ತು ಪ್ರತಿಯೊಬ್ಬರು ಹುಟ್ಟಿದ ಹಬ್ಬ ಬರುತ್ತೆ, ಅಂಥ ದಿನ ಅಟ್ಲೀಸ್ಟ್ ಎಲ್ಲೋ ಒಂದು ಆಶ್ರಮಗಳಲ್ಲಿ ಆಚರಿಸ್ಕೊತಾರೆ. ಅದು ಇದು ಇವತ್ತು ಒಂದು ಥರ ಟ್ರೆಂಡ್ ಆಗಿದೆ. ಪ್ಲಸ್ ಹಂಗೆ ಇಂಥ ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಬೇಕು ಅಂತ. ಯಾಕಂದರೆ ಪೇಷಂಟ್ ಅಟೆಂಡರ್ಸ್ ಅನ್ನೋರು ಪೇಷಂಟ್ ಜೊತೆಗೆ ಇರ್ತಾರೆ, ಸುಮಾರು ತಿಂಗಳುಗಟ್ಟಲೆ ಇರ್ತಾರೆ. ಅವ್ರಿಗೆ ನಾವು ಅಟ್ಲೀಸ್ಟ್ ಈ ಥರ ಫ್ರೀ ಊಟ ಕೊಡೋದ್ರಿಂದ ಎಷ್ಟೋ ಎಷ್ಟು ಯೂಸ್ಫುಲ್ ಆಗುತ್ತೆ, ಮೆಡಿಸನ್ಗಳಿಗೆ ಯೂಸ್ ಆಗುತ್ತೆ. ಏ ಬಸ್ಗೆ ಅವ್ರ ಪರ್ಸ್ನಲ್ ಏನೇನಕ್ಕೂ ಯೂಸ್ ಆಗುತ್ತೆ, ಬಟ್ ಪೇಷಂಟ್ಗೂ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವತ್ತು ಪಬ್ಬು ಪಾರ್ಟೀಸು ಅಂತ ಸೆಲೆಬ್ರೇಟ್ ಮಾಡ್ಕೊಳೋದಕ್ಕೆ ಬದಲು ಇಂಥದಕ್ಕೆ ಬನ್ನಿ. ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತಲ್ಲ, ಬಟ್ ಏನು ಆಶ್ರಮಗಳಿಗೆ ಮಾಡ್ತಿದ್ದೀರಾ, ಜೊತೆಗೆ ಹಿಂಗೆ ಆಸ್ಪತ್ರೆಗಳಿಗೂ ಸ್ವಲ್ಪ ಕೈ ಜೋಡಿಸಿ ಅಂತ. ನೀವು ಕೂಡ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಿದ್ರೆ, ಅನಾಥಾಶ್ರಮಗಳಿದೆ ಮತ್ತೆ ಅಲ್ಲೂ ಕೂಡ ಮಾಡ್ಬೋದಲ್ಲ ಸರ್? ಮೇಡಮ್, ನಾನು ಆಶ್ರಮಕ್ಕೆ ನಾನು ಇವಾಗ ಇದಕ್ಕೊಂದು ಉತ್ತರ ಕೊಡಬೇಕಂತ ಇಷ್ಟ. ಇವತ್ತು ಎಷ್ಟೋ ಕಡೆ ಆಶ್ರಮಗಳಿದೆ, ಅಲ್ಲಿಗೆಲ್ಲ ಕೊಡ್ಬೋದು ಅಂತ. ಇವತ್ತು ನೀವು ಆಶ್ರಮಗಳಿಗೆ ಹೋಗಿ ನೋಡಿ, ಮೂಟೆ ಮೂಟೆ ರೇಷನ್ ಐಟಮ್ಸ್ ಇರುತ್ತೆ, ಎಲ್ಲ ತಗೊಂಡೋಗಿ ಕೊಡ್ತಾರೆ. ಅಲ್ಲೋಗ್ಬಿಟ್ಟು ಕೇಕ್, ಇವಾಗ ಹೆಂಗಾಗಿದೆ ಅಂದರೆ, ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ ನಾನು, ಇವತ್ತು ಒಂದು ಆಶ್ರಮದಲ್ಲಿ ಏನಾಗುತ್ತೆ, ಇವತ್ತು ನಾನು ಬರ್ತಾರೆ, ನಾನು 5,000 ರೂಪಾಯಿ ಕೊಟ್ಟಿದ್ದೀನಿ, ನಿಮ್ಗೆ ಬರ್ತಾರೆ, ನೀವು 5,000 ಕೊಟ್ಟಿದ್ದೀರಾ, ಇನ್ನೊಬ್ರು ಬರ್ತಾರೆ. ಇವತ್ತು 10 ಜನದ ಬರ್ತಾರೆ, ಅವರು ಏನು ಮಾಡ್ಬಿಡ್ತಾರೆ, ಊಟ ಬಡ್ಸೋಕ್ಕಿಂತ ಮುಂಚೆ ಇವತ್ತು ನನ್ನ ಬರ್ತಾರೆಗೆ, ಈಗ ನನ್ನ ಹೆಸರು ಪ್ರಶಾಂತ್, ಪ್ರಶಾಂತ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿ ಮಕ್ಕಳೇ ಅಂತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಹಾಂ, ಜಯಲಕ್ಷ್ಮಿ ಅವ್ರ ಹುಟ್ಟಿದಬ್ಬಕ್ಕೆ ಶುಭಾಶಯಗಳು ಕೊರಿ ಅಂತ ಅಂದ್ಬಿಟ್ಟು 5,000 ಅಂತ 50,000 ಕಲೆಕ್ಷನ್ ಮಾಡಿರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಅದೇ 5,000 ರೂಪಾಯಿ ಊಟನೇ ಎಲ್ಲ ಆಗುತ್ತೆ. ಈ ಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ನಡೀತಾ ಇತ್ತಾ ಇಲ್ವ ಹೇಳಿ, ಇವತ್ತು ಎಷ್ಟು ನಡೀತಿಲ್ಲ. ಹಾಂ, ರೇಷನ್ ಕೊಡ್ತಾರೆ, ಯಾಕೆ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಕೊಡ್ತಿದ್ದಾರಾ? ಪಬ್ಲಿಕ್ ಪ್ಲೇಸಲ್ಲಿ ಕೊಡ್ರಿ, ಯಾಕೆ ಪಬ್ಲಿಕ್ ಪ್ಲೇಸಲ್ಲಿ ಇಲ್ವಾ ಬಡವರು? ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶ್ರೀಮಂತ ಬಂದು ಅಡ್ಮಿಟ್ ಆಗ್ತಾನಾ ಹೇಳಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗೋದು ಬಡವಾ? ಅಲ್ಲೇನೋ ಒಂದು ಸೇವೆ ನಡೀಲಿ ಅನ್ನೋದು.